ಸ್ನೇಹಿತರೆ, ಮೊನ್ನೆ ವಿಜಯ್ ಸಂಕೇಶ್ವರ್ ಅವರು, ಅಂದರೆ ವಿ ಆರ್ ಎಲ್ ಸಂಸ್ಥೆಯ ವಿಜಯ್ ಸಂಕೇಶ್ವರ್ ಅವರು, ಬಡವರುಗಳಿಗೆ ಅಕ್ಕಿನ ಹಿಂದೆ ಸರ್ಕಾರ 7 ಕೆಜಿ 10 ಕೆಜಿ ಏನು ಕೊಡ್ತಿತ್ತು ಆ ರೀತಿ ಅಕ್ಕಿನ ಕೊಟ್ಟರೆ ಬಡವರು ಸೋಂಬೇರಿಗಳಾಗ್ಬಿಡ್ತಾರೆ, ಸೋಮಾರಿಗಳಾಗ್ಬಿಡ್ತಾರೆ, ಅವ್ರಗಳಿಗೆ ಆ ರೀತಿಲೆಲ್ಲ ಅಕ್ಕಿನ ಕೊಡಬಾರ್ದು ಅನ್ನೋ ರೀತಿಯ ಒಂದು ಮಾತುಗಳನ್ನ ಮಾತಾಡ್ತಾರೆ. ಇವ್ರುಗಳಿಗೆಲ್ಲ ವಯಸ್ಸಾದ ಮೇಲೆ ಅರಳೋ ಮರಳೋ ಅಂತಾರಲ್ಲ, ಆ ರೀತಿಯ ಒಂದು ಮನಸ್ಥಿತಿಲಿ ಏನಾದರೂ ಇದಾರೋ ಏನೋ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಇವನು ಯಾರೋ ಅವಿವೇಕಿ, ಈ ಉಮೇಶ್ ಕತ್ತಿ ಅನ್ನೋನು, ಇವನಿಗೇನು ಪ್ರಚಾರದ ತೇವಲೋ ಇಲ್ಲ ಪಬ್ಲಿಸಿಟಿ ಹುಚ್ಚೋ ಇಲ್ಲ ಜನಗಳ ಕೈಯಲ್ಲಿ ಕ್ಯಾಕರ್ಸ್ ಮಕ್ಕುಗಿಸ್ಕೊಳ್ಬೇಕು ಅಂತಲೇ ಈ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾನೋ ಏನೋ ಗೊತ್ತಿಲ್ಲ. ಹಿಂದೆ ಒಂದ್ಸರಿ ಮನೆಗಳಲ್ಲಿ ಟಿವಿಗಳಿದ್ದರೆ ದಿನಸಿ ಪದಾರ್ಥಗಳನ್ನ, ಅಂದರೆ ಪಡಿತರ ಚೀಟಿ ಮುಖಾಂತರ ಕೊಡುವಂಥ ದಿನಸಿ, ಏನು ಅಕ್ಕಿ ಆಗ್ಬೋದು, ಈ ಬೇಳೆಕಾಳುಗಳಾಗ್ಬೋದು, ಗೋಧಿ ಆಗ್ಬೋದು, ಈ ಥರ ಬಡವ್ರಿಗೆ ಸಿಗುವಂತಹ ಪಡಿತರ ಚೀಟಿಯ ದವಸ ಧಾನ್ಯಗಳನ್ನ ಕೊಡೋದೇ ಇಲ್ಲ ಅನ್ನೋ ರೀತಿಲೆಲ್ಲ ಮಾತಾಡ್ತಾರೆ. ಜನಕ್ಕಂತೂ ಕನ್ಫರ್ಮೇಶನ್ ಆಗ್ಬಿಟ್ಟಿದೆ, ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣ ಮುಖಾಂತರ ಅವರ ನೋವನ್ನ ಹೊರಗಡೆ ಆಗ್ತಾ ಇದ್ದಾರೆ. ಇಂಥ ಪಾಪಿ ನನ್ನ ಮಕ್ಕಳಿಗೆಲ್ಲ ಓಟ್ ಹಾಕಿ ಗೆಲ್ಸಿರೋದಕ್ಕೆ ನಮ್ಮ ಚಪ್ಪಲಿ ತಗೊಂಡು ನಾವೇ ಹೊಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ರೀತಿಯಲ್ಲೂ ಕೂಡ ಹೆಣ್ಮಕ್ಳುಗಳು ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡಿ ಅವರ ಅಸಹಾಯಕತೆನ ಹೊರಗಡೆ ಆಗ್ತಾ ಇದ್ದಾರೆ. ಕೆಲವ್ರಿಗೆ ಮಾತಾಡೋದಕ್ಕೆ ಬರೋದಿಲ್ಲ, ಅಂಥದ್ರಲ್ಲೂ ಕೂಡ ಅವರ ಮನಸ್ಸಿಗೆ ತೋಚುವಂಥ ಮಾತುಗಳನ್ನ ಈ ರಾಜ್ಯದ ನಾಯಕರುಗಳ ಮೇಲೆ ಮಾತಾಡುವಂಥ ರೀತಿಯಲ್ಲಿ ಅದ್ಭುತವಾದ ರೀತಿಯ ಮಾತುಗಳ ಮುಖಾಂತರ ಅವ್ರಿಗೆ ಮಂಗಳಾರತಿಗಳನ್ನ ಎತ್ತುತ್ತಾ ಇದ್ದಾರೆ. ಈ ವಿಜಯ್ ಸಂಕೇಶ್ವರ್ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ, ಯಾಕೆಂದರೆ ನೀವು ಕೂಡ ಒಂದು ವಿ ಆರ್ ಎಲ್ ಅನ್ನೋ ಒಂದು ಸಂಸ್ಥೆ ನಡೆಸ್ತಾ ಇದ್ದೀರಿ. ಸಾಕಷ್ಟು ಜನ ಚಾಲಕರುಗಳಿಗೆ ಅವರ ಕುಟುಂಬಗಳಿಗೆ ಆಸರೆ ಆಗಿದ್ದೀರಿ, ಮತ್ತು ಎಷ್ಟೋ ಜನ ನಿರ್ವಾಹಕರುಗಳಾಗಿರ್ಬೋದು, ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ವಾಣಿಜ್ಯ ಬಳಕೆಯ ಅಂದರೆ ಕಮರ್ಷಿಯಲ್ ವೆಹಿಕಲ್ಗಳನ್ನ ಓಡಿಸ್ತಿರುವಂಥ ಆ ಡ್ರೈವರ್ಗಳ ಕುಟುಂಬಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ. ಇದರಿಂದ ನಿಮ್ಮ ಬಗ್ಗೆ ನಾವು ಏನಾದರೂ ಮಾತಾಡೋದಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಆ ಚಾಲಕರುಗಳು ಮನಸ್ಸಿಗೆ ನೋವಾಗ್ತದೆ ಅಂತೇಳಿ ನಿಮ್ಮ ವಿಚಾರದಲ್ಲಿ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಿಳ್ಕೊಳ್ಳಿ, ವಯಸ್ಸಾಗಿದೆ, ವಯಸ್ಸಿನ ತಕ್ಕನಂತೆ ನೀವು ಮಾತಾಡಬೇಕು. ಅದನ್ನು ಬಿಟ್ಟು ಬಡವ್ರಿಗೆ ಈ ರೀತಿ ಅಕ್ಕಿಗಳನ್ನ ಕೊಟ್ಬಿಟ್ರೆ ಸೋಮಾರಿಗಳಾಗ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿರಲ್ಲ. ಅಕ್ಕಿ ಒಂದು ಕೊಟ್ಬಿಟ್ರೆ ಮಕ್ಕಳು ಫೀಸ್ ಯಾರು ಕಟ್ತಾರೆ? ಅಕ್ಕಿ ಒಂದು ಕೊಟ್ಬಿಟ್ರೆ ಮನೆ ಮೇಂಟೈನ್, ಮನೆ ಬಾಡಿಗೆ ಕಟ್ಬೋದು, ನೀರಿನ ಬಿಲ್ ಕಟ್ಟೋದು, ಮತ್ತು ಕರೆಂಟ್ ಬಿಲ್ ಕಟ್ಟೋದು, ಮತ್ತು ಅವನು ಮಾಡ್ಕೊಂಡಿರುವಂತಹ ಸಾಲ ಸೋಲಗಳಿಗೆ ಬಡ್ಡಿಗಳು ಕಟ್ಟೋದು, ಮತ್ತು ಏನಾದರೂ ಅನಾರೋಗ್ಯಕ್ಕಿತ್ತಾದರೆ ಅವ್ರ ಕುಟುಂಬದವ್ರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೆ ಅದಕ್ಕೆ ಹಣ ಎಲ್ಲ ಬೇಕಲ್ವಾ? ಅಕ್ಕಿ ಒಂದು ಕೊಟ್ಟಿಷ್ಟಕ್ಕೆ ನಾವು ಸೋಂಬೇರಿಗಳಾಗ್ಬಿಡ್ತಾರೆ ಅನ್ನೋದಾದರೆ ಮತ್ತೆ ಇವುಗಳನ್ನೆಲ್ಲ ಕೊಡಿಸ್ಕೊಟ್ಬಿಡಿ. ಹೆಂಗಿದ್ರು ನೀವು ಬಿಜೆಪಿ ಒಂದು ಪಕ್ಷದ ಜೊತೆ ತುಂಬ ಚೆನ್ನಾಗಿ ಒಡನಾಟದಲ್ಲಿದ್ದೀರಿ, ಅವ್ರುಗಳು ಪರ ವಹಿಸ್ಕೊಂಡು ಕೂಡ ಮಾತಾಡ್ತೀರಿ, ತುಂಬ ಸಂತೋಷ. ಪರ ವಹಿಸ್ಕೊಳ್ಳೇಬೇಕಿಲ್ಲ ಅಂದರೆ ನಿಮ್ಗಳ ಒಂದು ಸಂಪಾದನೆಗೆ ಕುತ್ತಾಗ್ತದೆ. ಪರ ವಹಿಸ್ಕೊಂಡು ಮಾತಾಡಿ ಬೇಡ ಅಂತ ಹೇಳೋದಿಲ್ಲ, ದಯವಿಟ್ಟು ಬಡವ್ರಿಗೆ ಸಿಗಬೇಕಾಗಿರುವಂಥ ದವಸ ಧಾನ್ಯಗಳ ಮೇಲೆ ದಯವಿಟ್ಟು ಕಣ್ಣಾಕಕ್ಕೆ ಹೋಗ್ಬೇಡಿ. ನೀವಿಷ್ಟೆಲ್ಲ ಹೇಳೋ ಅಂಥವ್ರು ಬಡವ್ರಿಗೆ 7 ಕೆಜಿ ಅಕ್ಕಿ ಕೊಟ್ಬಿಟ್ರೆ ಸೋಮಾರಿಗಳಾಗ್ಬಿಡ್ತಾರೆ ಅನ್ನೋ ರೀತಿಲಿ ಹೇಳೋ ಅಂಥವ್ರು ಸರ್ಕಾರಕ್ಕೊಂದು ಮಾತೇಳಿ, ಬಡವರು ತಗೊಳ್ಳುವಂತಹ ವಸ್ತುಗಳ ಮೇಲೆ ಯಾವುದೇ ರೀತಿಯ ತೆರಿಗೆಗಳನ್ನ ತಗೊಳ್ಬೇಡಿ. ಆ ಬಡವ್ರ ತೆರಿಗೆನ ನೀವು ತಗೊಂಡ್ರೆ ಸರ್ಕಾರಕ್ಕೆ ನಾಚಿಕೆ ಆಗ್ತದೆ, ಬಡವ್ರ ತೆರಿಗೆ ದುಡ್ಡನ್ನು ನೀವು ಬಳಸ್ಕೊಳಕ್ಕೆ ಹೋಗ್ಬೇಡಿ, ಸರ್ಕಾರಕ್ಕೆ ಶೋಭೆ ತರೋದಿಲ್ಲ, ನಿಮ್ಮ ಪಕ್ಷಕ್ಕೆ ಮೂರ್ಕಾಸಿನ ಬೆಲೆ ಸಿಗೋದಿಲ್ಲ. ದಯವಿಟ್ಟು ಬಡವ್ರು ಬಳಸುವಂತಹ ಯಾವುದೇ ವಸ್ತುಗಳಾಗಿರ್ಬೋದು, ಮಧ್ಯಮ ವರ್ಗದವರು, ಬಡ ವರ್ಗದವರು, ಕೂಲಿ ಕಾರ್ಮಿಕರುಗಳು, ಅವ್ರು ಬಳಸುವಂತಹ ಪ್ರತಿಯೊಂದು ವಸ್ತು ಮೇಲೂ ಕೂಡ ಟ್ಯಾಕ್ಸ್ಗಳನ್ನ ತೆಗೆದು ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿ, ಬಡವ್ರು ಕಟ್ಟೋ ದುಡ್ಡಲ್ಲಿ, ಬಡವ್ರು ಕಟ್ಟುವಂತ ತೆರಿಗೆ ಹಣದಲ್ಲಿ ಮಾತ್ರ ನಿಮ್ಗಳಿಗೆ
ಸರ್ಕಾರದ ಖಜಾನೆಗೆ ದುಡ್ಡು ಬೇಕು, ನಿಮ್ಗಳಿಗೂ ಕೂಡ ಅನುಕೂಲಗಳಾಗಬೇಕು. ಅದೇ ಬಡವರು ಕಟ್ಟುವಂತ ತೆರಿಗೆ ದುಡ್ಡು ನಿಮ್ಮ ಕಣ್ಣು ಕಾಣದೆ ಹಿಂದೆ ಕೊಟ್ಟಂತಹ ಸರ್ಕಾರದ ಒಂದು ದವಸ ಧಾನ್ಯಗಳ ಬಗ್ಗೆ ನೀವು ಬಡವರಿಗೆ, ಅದು ಏನೂ ಅಲ್ಲ ಅಕ್ಕಿಗೆ, ತಿನ್ನೋ ಅನ್ನಕ್ಕೂ ಕೂಡ ನೀವು ಕೂಡ ಎಲ್ಲ ಬಡವರಿಗೆ ಮಾತಾಡ್ತೀರಿ ಅನ್ನೋದಾದ್ರೆ ಬಡವ್ರ ಹತ್ರ ತೆರಿಗೆನೆ ತಗೊಳ್ಬೇಡಿ ಸ್ವಾಮಿ. ಯಾರ್ರೀ ನಿಮ್ಮನ್ನು ಕೇಳಕ್ ಬರ್ತಾರೆ? ಪ್ರತಿಯೊಂದು ಬಡವ ಬಳಸುವಂತ ಪ್ರತಿಯೊಂದು ವಸ್ತುಗಳ ಮೇಲೂ ತೆರಿಗೆ ತಗಂತೀರ, ಇದನ್ ಕೇಳುವಂತ ತಾಕತ್ತು ನಿಮ್ಮಲ್ಲಿರ್ಬೇಕು ವಿಜಯ ಶಂಕೇಶ್ವರ ಅವರೇ. ಇಷ್ಟು ಮಾತ್ರ ನಿಮ್ಗೆ ಹೇಳಬಲ್ಲೆ. ಯಾಕೆ ಅಂದ್ರೆ ನೀವು ಒಂದು ಸಂಸ್ಥೆನ ನಡೆಸ್ತಾ ಇದ್ದೀರಿ, ಮಾಧ್ಯಮನ ಇಟ್ಟಿದ್ದೀರಿ, ಪತ್ರಿಕೆನ ನಡೆಸ್ತಿದ್ದೀರಿ. ನಿಮ್ಮಂಥವ್ರಿಗೆ ನಾವು ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ನೀವು ಉಯ್ದಿರೋ ಹುಚ್ಚೆಯಷ್ಟು ಕೂಡ ಹಾಲು ಕುಡಿದಿರೋದಿಲ್ಲ ನಾವುಗಳು. ಅಂಥದ್ರಲ್ಲಿ ಏನೋ ನಮಗೆ ತಿಳಿದಿರುವಂತ ಅಲ್ಪ ಸ್ವಲ್ಪ ಜ್ಞಾನದಲ್ಲಿ ನಿಮಗೊಂದು ಮಾತು ಹೇಳ್ದೋ ಅಷ್ಟೇ ಬಡವ್ರ ಬಗ್ಗೆ. ದಯವಿಟ್ಟು ಬಡವರು ಸಿಗುವಂಥದ್ದು, ರೈತರುಗಳು ಸಿಗುವಂಥದ್ದು, ಕಾರ್ಮಿಕರುಗಳಿಗೆ ಸಿಗುವಂಥ ಸವಲತ್ತುಗಳು ಇನ್ನೂ ದುಪ್ಪಟ್ಟು ಸಿಗಲಿ ಅಂತ ಹೇಳಿ ನಿಮ್ಮಂಥವ್ರು ಮಾತಾಡಬೇಕೇ ಹೊರತು ಅವ್ರು ತಿನ್ನುವಂಥ ದವಸ ಧಾನ್ಯದ ಬಗ್ಗೆ ಕೇವಲವಾಗಿ ಮಾತಾಡಕ್ಕೆ ಹೋಗ್ಬೇಡಿ. ನೋಡಿ, ಒಂದು ಯಾವುದೋ ಟಿಪ್ಸ್ ಹೇಳಿದ್ರಿ, ಆಮ್ಲಜನಕದ ಸಮಸ್ಯೆ ಆಯಿತು ಅಂದರೆ ನಮ್ಮ ಸ್ನೇಹಿತರಿಗೆ ಯಾರಿಗೋ ಹೇಳಿದ್ದೆ, ಒಂದು ನಿಂಬೆಹಣ್ಣು ನಾಲ್ಕು ನಾಲ್ಕು ಡ್ರಾಪ್ಸ್ನ ಮೂಗಿಗೆ ಹಾಕ್ಕೊಳ್ಳಿ, ಸ್ವಲ್ಪ ರಿಲೀಫ್ ಆಗ್ತದೆ, ಆಮ್ಲಜನಕದ್ದು ಸಮಸ್ಯೆಗೆ ಒಂಚೂರು ಮುಕ್ತಿ ಕಾಣುತ್ತೆ ಅನ್ನೋ ರೀತಿಯಲ್ಲಿ. ನೋಡಿ, ಈ ರೀತಿಯ ಒಂದು ಉತ್ತಮವಾದ ಸಂದೇಶಗಳನ್ನ ಕೊಡಿ ನೀವು. ಅದರಿಂದ ಅವ್ರಿಗೆ ಒಳ್ಳೇದಾಗಿದ್ರೆ ಆ ಎಕ್ಸ್ಪೆರಿಮೆಂಟಿಂದ ಆ ಒಂದು ಒಳ್ಳೇದಾಗಿರುವಂಥ ವಿಚಾರನ ತಿಳಿಸಿ ನಾವು ಗೌರವಿಸ್ತೀವಿ. ಅದನ್ನು ಬಿಟ್ಟು ಬಡವರು ತಿನ್ನೋ ಅಕ್ಕಿ ಮೇಲೆ, ಬಡವರು ಸಿಗುವಂಥ ಸವಲತ್ತುಗಳ ಮೇಲೆ ನಿಮ್ಮಂಥವ್ರು ಕಣ್ಣು ಹಾಕಿದ್ರೆ ಅದು ನಿಮ್ಗಳಿಗೆ ಶೋಭೆ ತರೋದಿಲ್ಲ. ದಯವಿಟ್ಟು ಸರ್ಕಾರಕ್ಕೂ ಪ್ರಶ್ನೆ ಮಾಡಿ ಕೇಳಿ, ತಗೊಂಬೇಡಿ ಬಡವ್ರ ಹತ್ರ ತೆರಿಗೆ ತಗೊಳ್ಬೇಡಿ, ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ ಬಡವ್ರ ಬಗ್ಗೆ, ನಿಮ್ಮೇಲೆ ಗೌರವ ಬರ್ತದೆ. ಹಾಗೆ ಈತ ಉಮೇಶ್ ಕತ್ತಿ, ಅದು ಯಾವ ಕತ್ತಿನೋ ಏನು ಕತ್ತಿನೋ ನಮಗಂತೂ ಗೊತ್ತಿಲ್ಲ. ನಿನಗೆ ಹೆಸರಿಟ್ಟವನು ಫಸ್ಟ್ ಮಕ್ಕೋಗಿಬೇಕು. ನಿನಗೇನಾದರೂ ಪ್ರಚಾರ ತೆವಲಿದೆ ಅಂದರೆ ಫೀಲ್ಡ್ ಇಳಿಯಪ್ಪ. ಕೋವಿಡ್ ಬಂದು ಜನ ಎಲ್ಲೆಲ್ಲಿ ಸಾಯ್ತಿದಾರಲ್ಲ, ಆ ಸಾಯೋವಂಥ ಕುಟುಂಬಗಳಿಗೆ ಸಾಂತ್ವನ ಹೇಳು. ಸಾಂತ್ವನ ಜೊತೆಗೆ ಅವ್ರ ಕುಟುಂಬಕ್ಕೆ ಏನು ಸಮಸ್ಯೆಗಳಾಗ್ತಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ನಿನಗೆ ಕೊಟ್ಟಿರೋ ಆಹಾರ ಖಾತೆ ವತಿಯಿಂದನೇ ಅವ್ರಗಳ ಕುಟುಂಬಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡು. ನಿನ್ನ ಆಸ್ತಿ ಮೌಲ್ಯ ಎಷ್ಟಿದೆಯೋ ನಮಗಂತೂ ಗೊತ್ತಿಲ್ಲ. ಯಾಕೆ ಅಂದರೆ ನೀನು ಯಾವನು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಇವತ್ತು ಹೇಳ್ತೀವಲ್ಲ, ನಿಮ್ಮ BJP ಪಕ್ಷದಲ್ಲಾಗಿರ್ಬೋದು, ಇನ್ನೂ ಕೆಲವು ಪಕ್ಷದಲ್ಲಿರುವಂಥ ರಾಜಕಾರಣಿಗಳ ಹೆಸರುಗಳೇ ನಮ್ಗಳು ಗೊತ್ತಿರೋದಿಲ್ಲ. ಇವತ್ತು ಕೂಡ ಕಾರ್ಮಿಕ ಸಚಿವ ಯಾರು ಅಂದರೆ ತಡಬಡಾಯಿಸ್ತಾರೆ, ಗೊತ್ತಿರೋರು ಹೇಳ್ತಾರೆ ಹೆಬ್ಬಾರ್ ಅಂತ. ಅರೆ, ಪ್ರಯೋಜನಕ್ಕೆ ಏನು ಬರ್ತದೆ? ಕಾರ್ಮಿಕರಿಗೆ ಏನಾದರೂ ಅನುಕೂಲ ಮಾಡಿಕೊಡುವಂಥ ಕೆಲಸ ಏನಾದರೂ ಸಚಿವರುಗಳು ಮಾಡ್ತಿದ್ದೀರಾ? ನಿಮ್ಮ ಹೆಸರುಗಳಿಗೆ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರುಗಳನ್ನ ಗುರುತಿಡ್ದು ಮಾತಾಡೋದಕ್ಕೆ ಜನರಿಗೆ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಕಿತ್ತೋದ್ ನನ್ನ ಮಕ್ಕಳ ಇಂಥ ಒಂದು ಕಿತ್ತೋ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿರಲ್ರು. ಪಾಪ ರೈತ ಫೋನ್ ಮಾಡಿ ಲಾಕ್ಡೌನ್ ಮಾಡಿದ್ದೀರಿ, ಮನೇಲಿ ಕೂತ್ಕೊಳ್ಳೋವಂಥ ಪರಿಸ್ಥಿತಿ ಆಗಿದೆ. ಸರ್ಕಾರದಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ದವಸ ಧಾನ್ಯಗಳನ್ನ ಪೂರೈಕೆ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಸತ್ರೆ ಸಾಯಿ ಅಂತಿರಲ್ಲ, ಪಾಪಿ ಮುಂಡ ಮಕ್ಕಳ ನೀವುಗಳು ಸಾಯ್ಬೇಕಲ್ರು ಮೊದಲು. ನೀವುಗಳು ಸತ್ರೆ ನಿಜವಾಗ್ಲೂ ಈ ರಾಜ್ಯ ತುಂಬ ಚೆನ್ನಾಗಿ ಉದ್ಧಾರ ಆಗ್ತದೆ. ಯಾಕೆ ಅಂದರೆ ನಾಲ್ಕು ನಾಲ್ಕು ತಲೆಮಾರ್ಗ ಆಗೋಷ್ಟು ಮಾಡಿಟ್ಕೊಂಡು ಕೂತಿರ್ತೀರ. ನೀವು ಸತ್ರೂ ನಿಮ್ಮ ಕುಟುಂಬದವ್ರಿಗೆ ಯೋಚನೆ ಇಲ್ಲದಷ್ಟು ಮಾಡಿಟ್ಟಿರ್ತೀರ. ಹಾಗಾಗಿ ನಿಮ್ಮಂಥವ್ರು ಸಾಯೋದ್ರಿಂದ ಒಂದೆರಡು ದಿನ ನಿಮ್ಮ ಮನೆಯವ್ರಿಗಳು ಅಳ್ಬೋದಷ್ಟೇ, ಸಮಾಜಕ್ಕೆ ಏನು ತೊಂದರೆ ಆಗೋದಿಲ್ಲ. ಅದೇ ಒಳ್ಳೆ ಕೆಲಸ ಮಾಡ್ರಿ. ತುಂಬ ಜನ ನೋಡಿರ್ಬೋದು ಆಂಧ್ರದಲ್ಲಿ ತಮಿಳ್ನಾಡಲ್ಲಿ CMಗಳು ಸತ್ರೆ ಎಷ್ಟೋ ಜನ ಅವ್ರ ಮೇಲೆ ಅಭಿಮಾನ ಇಟ್ಟಿರುವಂಥ ಆ ಪ್ರಜೆಗಳು ಕೂಡ ಸತೋಗಿರುವಂಥ ಉದಾಹರಣೆಗಳು ತುಂಬ ಇದ್ದಾವೆ ರೀ. ಆ ರೀತಿಲಿ ಹೆಸರು ಮಾಡ್ರು. ಅದನ್ನು ಬಿಟ್ಬಿಟ್ಟು ಪಾಪ ಬಡವ್ರು ತಿನ್ನುವಂಥ ವಸ್ತುಗಳ ಮೇಲೆ ನನ್ನ ಮಕ್ಕಳ ನೀವು ಏನು ನಿಮ್ಮ ಮನೆಯಿಂದ ಕೊಡ್ತಿದ್ದೀರಲ್ಲ, ನೀವುಗಳು ಏನೋ ನಿಮ್ಮ ಮನೆ ಅಕ್ಕಿ ಡಬ್ಬದಿಂದ ಏನಾದರೂ ಎತ್ಕೊಡ್ತಿದ್ದೀರಾ, ಇಲ್ಲ ಗೋಧಿದ ಡಬ್ಬದಿಂದ ಏನಾದರೂ ಎತ್ಕೊಡ್ತಿದ್ದೀರಾ, ಇಲ್ಲ ನನ್ನ ಮಕ್ಕಳ ನೀವು ಮಾಡಿಕ್ಕಿದ್ದೀರಲ್ಲ ಆಸ್ತಿಗಳನ್ನ ಎಕರೆಗಟ್ಟಲೆ, ಅದರಲ್ಲಿ ಬೆಳೆದಿರೋ ಅಂಥ ಬೆಳೆಲೇನಾದರೂ ಕೊಡ್ತಿದ್ದೀರಲ್ಲ ಬಡವ್ರಿಗೆ ನೀವು.
ನಾವು ಕಟ್ಟೋ ತೆರಿಗೆ ದುಡ್ಡಲ್ಲಿ ಸರ್ಕಾರಕ್ಕೆ ಯಾವ ರೀತಿ ದುಡ್ಡುಗಳು ತಗೊಳ್ಬೇಕು ಕೋಟಿಗಟ್ಟಲೆ ತಗಂತೀರಾ ನನ್ನ ಮಕ್ಕಳ ನಮಗೆ ಪಡಿತರ ಚೀಟಿ ಕೊಡುವಂತ ವಸ್ತುಗಳ ಮೇಲೆ ನೀವು ಕಣ್ಣುಗಳು ಹಾಕ್ತೀರಾ ಅಂತದನ್ನ ಕೇಳಕ್ಕೆ ಹೋದ್ರೆ ಲೇ ನಿಮ್ಮ ಯೋಗ್ಯತೆಗಳಿಗೆ ಕೊಡ್ರೋ ಒಂದೊಂದು ಕುಟುಂಬದಲ್ಲಿ ಕಮ್ಮಿ ಅಂದ್ರೂ ಕೂಡ ನಾಲ್ಕು ನಾಲ್ಕು ಜನ ಇರ್ತಾರೆ ಒಂದೊಂದು ತಲೆಗೆ ಐದೈದು ಕೆ ಜಿ ಅಕ್ಕಿ ಆದರೂ ಕೊಡ್ರೋ ನಿಮ್ಮ ಯೋಗ್ಯತೆಗೆ ಏಳು ಕೆ ಜಿ ಬೇಡ ಕಣ್ರೋ ಹತ್ತು ಕೆ ಜಿ ಬೇಡ ಕಣ್ರೋ ಐದೈದು ಕೆ ಜಿ ಅಕ್ಕಿ ಐದು ಕೆ ಜಿ ರಾಗಿ ಐದೈದು ಕೆ ಜಿ ಗೋಧಿ ಮನುಷ್ಯರು ತಿನ್ನೋದು ಕೊಡ್ರೋ ಪ್ರಾಣಿಗಳು ತಿನ್ನುವಂಥ ವಸ್ತುಗಳನ್ನ ಕೊಡಬೇಡ್ರಿ ಅವು ಹುಳಗಳು ಬಿದ್ದೋಗಿರ್ತವೆ ಒಬ್ಬ ಮೊನ್ನೆ ಯಾರೋ ಒಬ್ಬರು ಮಹಿಳೆ ಮರದಲ್ಲಿ ಕೇರ್ತವ್ರೆ ಎಷ್ಟು ಹುಳಗಳಿದ್ದಾವೆ ಎಷ್ಟು ಕಸ ಕಡ್ಡಿಗಳಿದ್ದಾವೆ ಮಕ್ಕಳ ನೀವುಗಳು ಅದೇ ತಿಂತೀರೇನ್ರೋ ಬೇವರ್ಸಿ ನನ್ನ ಮಕ್ಕಳ ನಿಮ್ಗಳು ಮಾತ್ರ ಚೆನ್ನಾಗಿರೋದು ಬೇಕು ಅದು ಏನು ಫಿಲ್ಟರ್ ಆಗಿರವೇ ಬರಬೇಕು ನಾಚಿಕೆ ಮಾನ ಮರ್ಯಾದೆ ಇರಬೇಕು ಈಗಲೇ ಜನ ಕ್ಯಾಕರ್ಸ್ ಮಕ್ಕುಗಿತವ್ರೆ ನಿಮ್ಮ ಸರ್ಕಾರಗಳಿಗೆ ನೀವು ನಡೆಸ್ತಿರುವಂತಹ ಆಡಳಿತ ವ್ಯವಸ್ಥೆಗೆ ನೀವು ತಗೊಳ್ತಿರುವಂತಹ ನೀತಿ ನಿಯಮಗಳಿಗೆ ಇವತ್ತು ನಿಮ್ಗಳ ರಾಜಕೀಯ ತೆವಲಿಗೆ ನೀವುಗಳು ಅಧಿಕಾರದಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಚುನಾವಣೆಗಳನ್ನ ನಡೆಸ್ಕೊಂಡು ಜನಜಂಗೂಳಿಗಳನ್ನ ಮಾಡಿಕೊಂಡು ಕೊರೋನಾನ ಈ ಮಟ್ಟಕ್ಕೆ ಹರಡಿಸಿ ನಿಲ್ಲಿಸಿ ಇವತ್ತು ದುಡಿಯುವಂತ ಯುವಕರುಗಳನ್ನೆಲ್ಲ ಮನೇಲಿ ಕುಂಡ್ರಿಸಿ ಮನೇಲಿ ಕೂತಿರುವಂತ ಯುವಕರುಗಳ ಕುಟುಂಬಕ್ಕೆ ಆ ದುಡ್ಕೊಂಡು ತಿನ್ನುವಂತ ಕೂಲಿ ಕಾರ್ಮಿಕರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಯೋಗ್ಯತೆ ಇಲ್ದಿರುವಂತಹ ಏಡಿ ನನ್ನ ಮಕ್ಕಳು ನೀವು ನಿಮ್ಮಂತ ಏಡಿ ನನ್ನ ಮಕ್ಕಳುಗಳನ್ನ ನಮ್ಮವರು ಪ್ರಶ್ನೆ ಮಾಡಿ ಕೇಳಿದ್ರೆ ಆ ಏಡಿತನದ ಮಾತಲ್ಲೇ ಮಾತಾಡ್ತಿರಲ್ರ ನೀವುಗಳ ನಿಮ್ಮ ಅಪ್ಪನ ಮನೆಯಿಂದನೋ ಇಲ್ಲ ನೀವುಗಳು ಮಾಡಿಕ್ಕಿರುವಂತ ಆಸ್ತಿಗಳಿಂದನೋ ಇಲ್ಲ ನೀವು ಬೆಳೆದಿರುವಂತ ಬೆಳೆಯಿಂದನೋ ಅವ್ರು ಕೇಳ್ತಿಲ್ಲ ಬಡವ್ರ ಪಾಲ್ಗೆ ಏನು ಬರಬೇಕು ಕಾರ್ಮಿಕರ ಪಾಲ್ಗೆ ಏನು ಬರಬೇಕು ಅದನ್ನ ಅವರು ಕೇಳುವಂತ ಅಧಿಕಾರ ಇದೆ ಚುನಾವಣೆಗೆ ಒಮ್ಮತದಿಂದ ಗೆಲ್ಲಬೇಕು ನಮ್ಮ ಪಕ್ಷದಲ್ಲಿ ಏನು ಮೆಜಾರಿಟಿ ಸೀಟ್ಗಳು ಬರಬೇಕು ಆ ಎಲ್ಲ ಮೆಜಾರಿಟಿ ಸೀಟ್ಗಳು ಕೂಡ ನಮ್ಮ ಪಕ್ಷಕ್ಕೆ ಬರಲೇಬೇಕು ಒಮ್ಮತದಿಂದ ಗೆಲ್ಲಿಸಿ ಅಂತ ಜನದ ಹತ್ರ ಕೇಳ್ತೀರಾ ಅವತ್ತು ಅವ್ರಗಳ ಹತ್ರ ಹೋಗಿ ಕೈಕಾಲು ಹಿಡ್ಕೊಂಡು ಭಿಕ್ಷೆ ಬೇಡೋ ಥರ ಓಟ್ ಬೇಡೋಕ್ಕಾಗ್ತದೆ ಇವತ್ತು ಅವ್ರು ಫೋನ್ಗಳು ಮಾಡಿ ಪ್ರಶ್ನೆ ಮಾಡಿ ಕೇಳಿದ್ರೆ ಎಷ್ಟು ಜನಕ್ಕೆ ಉದುರಿಸೋದಕ್ಕಾಗುತ್ತೆ ಅಂತ ಹೇಳ್ತೀರಾ ಅವ್ರ ಸೇವೆಗೆ ಅಂತಾನೆ ಕಣ್ರೋ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ಲೈ ಅವ್ರ ಸೇವೆನ ನೀವು ಮಾಡೋಕ್ಕೆ ಅಂತಾನೆ ಬಂದಿರೋದು ನಿಮ್ಗಳು ಸಿಕ್ಕಿರುವಂಥ ಈ ಪೋಸ್ಟಿಂಗ್ಗೂ ನೀವುಗಳು ಅನುಭವಿಸ್ತಿರುವಂತಹ ಸುಖ ಸಂಪತ್ತು ಅಧಿಕಾರದ ಅಮಲು ಇವೆಲ್ಲ ಸಿಗಬೇಕು ಅಂದರೆ ಈ ಮತದಾರರುಗಳೇ ಕಾರಣ ಇವ್ರುಗಳು ಪಾದ ತೊಳೆದು ಅವ್ರು ನೀರು ಕುಡಿದ್ರು ಕೂಡ ನನ್ನ ಮಕ್ಕಳ ನೀವು ಏಳು ಜನ್ಮದ ಕರ್ಮ ಅರಿತದ ನಿಮ್ಮದು ಅವ್ರದ್ದು ಏಳು ಜನ್ಮ ಎತ್ತು ಬಂದರೂ ಅವರ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಡ್ಬೇಕು ಅಂತ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನಿಮ್ಮನ್ನು ಆರಿಸಿ ಗೆಲ್ಲಿಸಿದ್ದಾರೆ ಅದನ್ನು ಬಿಟ್ಬಿಟ್ಟು ಅವ್ರ ಕಾಲುಗಳು ಎಷ್ಟು ಅಂತ ಅವ್ರ ಹತ್ರ ನಾವು ಮಾತಾಡ್ಬೇಕು ಮಾತಾಡ್ಬೇಕ್ರು ಅದಕ್ಕೆ ಅಲ್ವಾ ಗೆಲ್ಲಿಸಿ ಕಳಿಸಿರೋದು ಇನ್ನೇನು ಕಿತ್ ನಾಟಿ ಹಾಕಕ್ಕೆ ಕಳಿಸೋರು ಅಲ್ಲಿಗೆ ಸ್ವಲ್ಪ ಜನಗಳ ಕಡೆಗೆ ಗಮನ ಕೊಡ್ರಿ ಸುಮ್ಮನೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರ ಮೇಲೆ ಆಣೆ ಮಾಡೋದು ಬಡವ್ರ ಮೇಲೆ ಆಣೆ ಮಾಡೋದು ಕಾರ್ಮಿಕರ ಮೇಲೆ ಆಣೆ ಮಾಡೋದು ಮಕ್ಕಳ ನೆಕ್ಸ್ಟ್ ಟೈಮ್ ನೀವುಗಳೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಆಣೆ ಮಾಡಿಬಿಟ್ಟು ತಗೊಳ್ರಿ ಅವಾಗಲೇ ಏನಾದರೂ ಕೆಲಸ ಮಾಡ್ತೀರಿ ಅನ್ನೋ ಗೊತ್ತಾಗ್ತದೆ ನೀವೆಲ್ಲ ಆಣೆ ಮಾಡಿ ರೈತರುಗಳು ಸಾಯ್ತಾರೆ ನೀವೆಲ್ಲ ಆಣೆ ಮಾಡಿ ಈ ಥರ ರೋಗ ರುಜಿನಗಳು ಬಂದು ಜನ ಸಾಯ್ತಾ ಇದ್ದಾರೆ ನಿಮ್ಮ ಕುಟುಂಬದ ಮೇಲೆ ಆಣೆ ಮಾಡಿ ನೆಕ್ಸ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿರಿ ಸತ್ರೆ ನಿಮ್ಮವ್ರು ಸಾಯ್ಲಿ ನಿಮ್ಮಂಥ ವೇಸ್ಟ್ ಮಾಡಿ ನನ್ನ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸಿರೋದಕ್ಕೆ ಇವತ್ತು ಜನ ಅನುಭವಿಸ್ತವ್ರೆ ನಿಮ್ಮಂಥವ್ರು ಸತ್ರೆ ಏನು ಇಲ್ಲಿ ಏನು ಯಾರಿಗೂ ಏನು ಲಾಸ್ ಆಗ್ಬಿಡಲ್ಲ ಇನ್ನು ಜನ ಚಪ್ಪಾಳೆ ಹೊಡಿತಾರೆ ಬೇವರ್ಸಿಗಳ ಜನಗಳ ಮನಸ್ಸನ್ನ ಗೆಲ್ಲೋದಕ್ಕಾಗ್ತಾ ಇಲ್ಲ ಜನಗಳ ಕಷ್ಟ ಸುಖಗಳನ್ನ ಗೆಲ್ಲೋದಕ್ಕಾಗ್ತಾ ಇಲ್ಲ ನಿಮ್ಮಂಥ ಬೇವರ್ಸಿ ನನ್ನ ಮಕ್ಕಳುಗಳು ಮಂತ್ರಿಗಳು ಸಚಿವರುಗಳು ಗೊತ್ತಾಗ್ಬಿಟ್ಟೈತ್ರ ನಿಮಗೆ ಪಕ್ಕ 100% ಗೊತ್ತಾಗ್ಬಿಟ್ಟೈತೆ ಇನ್ನು ನೆಕ್ಸ್ಟು ನಮ್ಮ ಸರ್ಕಾರ ಅಂತೂ ಬರೋಲ್ಲ ಎಷ್ಟಾಯ್ತದೋ ಅಷ್ಟೋ ಅಯ್ಯೋ ಅನ್ನಿಸ್ಬಿಟ್ಟು ಗುಂಜ್ಬಿಡೋಣ ಎಷ್ಟು ಜನ ಆದರೂ ಸಾಯ್ಲಿ ಅಂದ್ಬಿಟ್ಟು ಆ ಕೊರೋನಾ ಬಂದು ಸಾಯ್ತಾ ಇರೋದಕ್ಕೆ ಕನಿಕರ ಇಲ್ಲದೆ ಆ ತಿನ್ನೋ ವಸ್ತು ಬಗ್ಗೆ ಕೇಳೋಕೆ ಹೋದ್ರು ಸತ್ರೆ ಸಾಯಿ ಅಂತಿರಲ್ರ ನಿಮ್ಮ ಮನೆ ಮಕ್ಕಳುಗಳು ಕೆಟ್ಟೋದ್ರೇನ್ರ ಅವರು ನಿಮ್ಮ ಮನೆ ಮಕ್ಕಳುಗಳಿಗೆ ಹೇಳ್ಕೊಳ್ರಿ
ಸತ್ತರೆ ಸಾಯಿರಿ ನನ್ನ ಮಕ್ಕಳ ಅಂತ. ಪಾಪ ಇವ್ರು ಓಟಾಗಿ ಗೆಲ್ಸಿರುವಂಥವ್ರಿಗೆ ಯಾಕ್ರೋ ಮಾತಾಡ್ತೀರ? ದಯವಿಟ್ಟು ನಮ್ಮ ಪ್ರಜಾಪ್ರಭುತ್ವದ ಪ್ರಜೆಗಳು ಇಂಥವ್ರನ್ನೆಲ್ಲ ಗೆಲ್ಲಿಸಿ ಕಳಿಸಿರೋದಕ್ಕೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಅವ್ರುಗಳೆಲ್ಲ, ಅನುಭೋಗಿಸ್ಬೇಕು ಅಂತ. ಖಂಡಿತ ಅನುಭೋಗಿಸಿ, ಯಾಕೆ ಅಂದರೆ ಅವ್ರುಗಳು ಅನ್ಬೇಕಾಗಿದ್ದೆ, ನೀವುಗಳೆಲ್ಲ ಅನ್ನಿಸ್ಕೊಳ್ಬೇಕಾಗಿದ್ದೆ. ಯಾಕೆ ಅಂದರೆ ಅವ್ರು ಕೊಡೋ ಅಂಥ ಎಂಜಿಲ್ ಕಾಸುಗಳಿಗೆ ಕೈ ಒಟ್ಕೊಂಡು ವೋಟ್ ಹಾಕಿ ಮೆಜಾರಿಟಿ ಕೊಟ್ಟು ಗೆಲ್ಲಿಸಿರೋದಕ್ಕೆ ಅವ್ರು ಇನ್ನೂ ಅನ್ನಬೇಕು, ನಮ್ಮವ್ರು ಇನ್ನೂ ಅನುಭವಿಸ್ಕೊಬೇಕು. ಒಟ್ಟಲ್ಲಿ ಹೇಳಬೇಕು ಅಂದರೆ ನಮ್ಮ ಜನ ಬದಲಾಗಬೇಕು ಅಂದರೆ ಇದೆಲ್ಲವೂ ಕೂಡ ಇವತ್ತಿನ ದಿನ ಮೈಂಡಲ್ಲಿ ಇಟ್ಕೊಂಡು ಇಂಥವ್ರು ಮುಟ್ಟು ನೋಡ್ಕೊಳ್ಳೋ ಥರ ಕೆಲಸ ಕೊಡಬೇಕು. ನನ್ನ ಮಕ್ಳಿಗೆ ಅಧಿಕಾರ ಬೇಕಷ್ಟೇ, ಅಧಿಕಾರಕ್ಕೋಸ್ಕರ ಸಾಯ್ತಾರೆ. ಇವ್ರಿಗೆ ಅಧಿಕಾರ ಇಲ್ಲ ಅಂದರೆ ಇವ್ರು ಬದುಕಿದ್ದು ಸತ್ತಿರೋ ಥರನೇ. ಅದಕ್ಕೋಸ್ಕರ ಅಧಿಕಾರ ಚುಕ್ಕಾಣಿ ಹಿಡಿಯೋದಕ್ಕೆ ಆ ವಿಧಾನಸೌಧದಲ್ಲೆಲ್ಲ ಮಲ್ಕಂಡು ಇರೋ ಬರೋ ಶಾಸಕರನ್ನ ಕರ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಥೂ ನನ್ನ ಮಕ್ಳು ಈ ಬಾಳ್ಗ ನಿಮಗೆಲ್ಲ ಈ ಥರ ಜನ ರಯ್ಯೋ ಅನ್ನಿಸ್ಕೊಂಡು ನಾವು ಸರ್ಕಾರ ತರಬೇಕು ಅಂತ ತಂದ್ರೇನ್ರು ಅವಿವೇಕಿಗಳ. ಇವನ್ನ ಫಸ್ಟು ಆಹಾರ ಸಚಿವನಿಂದ ತೆಗೆದು ಬಿಸಾಕಿ ಮತ್ತೆ ಗೋಪಾಲಯ್ಯವ್ರನ್ನೇ ಹಾಕಬೇಕು. ಯಾಕೆ ಅಂದರೆ ನಾವು ನೋಡಿರೋ ಹಾಗೆ ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ಗೋಪಾಲಯ್ಯವರು ನಿಜವಾಗ್ಲೂ ಅದ್ಭುತವಾದ ಕೆಲಸನೇ ಮಾಡಿದ್ರು. ಈ ಕೆಲವು ಪಕ್ಷಗಳಲ್ಲಿ ಕೆಲವು ಒಳ್ಳೊಳ್ಳೆ ಸಚಿವರುಗಳು ಇದ್ದಾರೆ, ಪಾಪ ಅವರೆಲ್ಲೂ ಕೂಡ ಕಾಂಟ್ರವರ್ಸಿಗಳು ಸಿಗಾಕೊಳ್ಳಲಿಲ್ಲ, ಜನಗಳಿಗೋಸ್ಕರ ಕೆಲಸ ಮಾಡ್ತಾರೆ. ಆದರೆ ಇಂಥ ಕೈಲಾಗದೇ ಇರೋವಂತಹ ಏಡಿ ನನ್ನ ಮಕ್ಕಳುಗಳು ಕೊಡೋ ಅಂಥ ಸ್ಟೇಟ್ಮೆಂಟ್ಗಳಿಂದ ಪಕ್ಷನ ಬಯ್ಯೋವಂಥ ಸಿಚುವೇಶನ್ ನಿರ್ಮಾಣಗಳಾಗ್ತವೆ. ಅದರಲ್ಲಿ ಪಾಪ ಕೆಲವರೆಲ್ಲ ಒಳ್ಳೆಯವ್ರು ಇರೋದ್ರಿಂದ ಅವ್ರಗಳಿಗೂ ಬೇಜಾರಾಗ್ತದೆ. ಅದಕ್ಕೋಸ್ಕರನೇ ವ್ಯಕ್ತಿಗತವಾಗಿ ಹೆಸರಿಡದೆ ಮಾತಾಡ್ತಿದ್ದೀವಿ. ಸ್ವಲ್ಪ ಸಾಧ್ಯ ಆದಷ್ಟು ಬಡವ್ರ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡಿರುವಂಥವ್ರ ಮತ್ತು ಬಡವರ ಜೀವನದಲ್ಲಿ ಏನೆಲ್ಲ ಅನುಕೂಲತೆಗಳಾಗಬೇಕು ಅನ್ನೋ ರೀತಿಯಲ್ಲಿ ನಿಂತು ಕೆಲಸ ಮಾಡ್ತಿರ್ತಾರಲ್ಲ ಅಂಥ ಸಚಿವರುಗಳನ್ನ ಸ್ವಲ್ಪ ಆರಿಸ್ಬಿಟ್ಟು ಒಂದು ಉತ್ತಮವಾದ ಪೋಸ್ಟಿಂಗ್ಗಳನ್ನ ನಿಮ್ಮ ಪಕ್ಷದ ಮುಖಾಂತರ ಕೊಟ್ಟು ಸರ್ಕಾರ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡಿ. ಅದನ್ನು ಬಿಟ್ಟು ವಿಧಾನಸೌಧದಲ್ಲಿ ಕೂತ್ಕೊಂಡು ಬ್ಲೂ ಫಿಲಮ್ ನೋಡೋರು, ಇನ್ನೆಲ್ಲೋ ಕೂತ್ಕೊಂಡು ಮೀಟೋ ಅಂಥವ್ರು, ಇನ್ನೇನೋ ಮಾಡಿಕೊಂಡು ಈ ಥರ ಬಡವ್ರನ್ನ ಅಯ್ಯೋ ಅನ್ನಿಸ್ಕೊಂಡು ಸ್ಟೇಟ್ಮೆಂಟ್ಗಳು ಕೊಡೋರು, ಕಿಸ್ ಕೊಟ್ಕೊಂಡು ಕೂತ್ಕೊಳ್ಳೋರು, ಇಂಥವ್ರಿಗೆಲ್ಲ ನೀವುಗಳು ಪೋಸ್ಟಿಂಗ್ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ರಾಮರಾಜ್ಯ ಆಗಲ್ಲ, ಇದು ಕಾಮುಕರ ರಾಜ್ಯ ಆಗ್ಬಿಡುತ್ತೆ. ದಯವಿಟ್ಟು ಇಂಥವ್ರನ್ನೆಲ್ಲ ನೋಟ್ ಔಟ್ ಮಾಡಿಬಿಟ್ಟು ಇವ್ರನ್ನ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಚುನಾವಣೆಗೆ ತರೋ ಅಂತ ಕೆಲಸ ಮಾಡಬೇಡಿ. ಇವರಿಂದ ನಿಮ್ಮ ಪಕ್ಷಗಳಿಗೂ ಕೂಡ ಘನತೆ ಸಿಗೋದಿಲ್ಲ. ದಯವಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಯಾಕೆ ಅಂದರೆ ಇವ್ರುಗಳು ಯೋಗ್ಯತೆಗಳನ್ನ ಇವ್ರುಗಳು ತುಂಬ ಚೆನ್ನಾಗಿ ತೋರಿಸ್ಕೊಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿರ್ತೀವಲ್ಲ ಮಾಧ್ಯಮದಲ್ಲೂ ಕೂಡ, ಪಾಪ ಕೆಲವರೆಲ್ಲ ಪ್ರಶ್ನೆ ಮಾಡಿ ಕೇಳ್ತಾ ಇರ್ತಾರೆ. ಜನಗಳು ನೋಡಬೇಕು, ಜನಗಳು ಈ ಮಂತ್ರಿಗಳ ಬಗ್ಗೆ ಮಾತಾಡಬೇಕು ಅಂತಾರಲ್ಲ, ಮಾತಾಡೋದಕ್ಕೆ ಅವಕಾಶಗಳು ಎಲ್ರಿಗೂ ಜನಕ್ಕೆ ಸಿಗ್ತಾ ಇಲ್ಲ. ಆದರೆ ಸಿಗೋದು ಒಂದೇ ಜಾಗ, ಸಾಮಾಜಿಕ ಜಾಲತಾಣ. ಇದ್ರ ಮುಖಾಂತರ ಸಾಕಷ್ಟು ಜನ ಉಗಿದು ಉಪ್ಪಿನಕಾಯಿ ಆಗ್ತಾ ಇದ್ದಾರೆ, ಸಾಕಷ್ಟು ಜನ ಅಂಥವನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ. ಇನ್ನೂ ಜನ ಉಗಿಬೇಕು ಸಾಲದು. ಇವ್ರುಗಳಿಗೆಲ್ಲ ಕ್ಯಾಕೂರ್ಸ್ ಉಗಿದ್ರೇ ಅವ್ರ ತಪ್ಪಿನ ಅರಿವಾಗೋದು, ಇಲ್ಲಾಂದರೆ ಅವ್ರು ಆಡಿದ್ದೆ ಆಟ ಉಡಿದ್ದೆ ಲಗ್ಗೆ ಅಂತ ಮಾಡ್ತಾ ಇರ್ತಾರೆ. ಜನ ಬದಲಾಗಬೇಕು, ಆಗ್ತವ್ರೆ, ಇನ್ನೂ ತುಂಬ ಜನ ಬದಲಾಗಬೇಕಷ್ಟೇ. ಸ್ವಲ್ಪ ಅಂದಮುಂಡೆ ತವವೆ ಅವುಗಳು ಇನ್ನೊಂದು ಸ್ವಲ್ಪ ಬದಲಾಗಬೇಕು. ಇವತ್ತು ಈ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಆ ಅಂದಮುಂಡತವೇ ಕಾರಣ. ಒಂದಷ್ಟವೇ ಬೆರಳಣಿಕೆ ಅಷ್ಟೇನ, ಎಲ್ಲರೂ ಆ ಕೆಲಸ ಮಾಡಲ್ಲ. ಇವತ್ತು ಅವ್ರ ತಪ್ಪಿನ ಅರಿವುಗಳು ಆಗ್ತಾ ಇದ್ದಾವೆ, ಒಂದೆರಡು ಮೂರು ಅವೇ ಬೆರಕೆ ಆಟ ಆಡ್ಕೊಂಡು ಅಂಥವೆಲ್ಲ ಬದಲಾಯಿತು ಅಂದರೆ ಜನಕ್ಕೆ ವಾಸ್ತವತೆ ಅರ್ಥ ಆಗ್ತದೆ. ಮತ್ತು ಸಾಧ್ಯ ಆದಷ್ಟು ಈ ಸುಳ್ಳಿನ ವಿಚಾರಗಳನ್ನ ಫೇಸ್ಬುಕ್ಗಳೆಲ್ಲ ಹಬ್ಬಿಸಿದ್ರೆ ಅಂಥವನ್ನ ದಯವಿಟ್ಟು ಕಡಿವಾಣ ಹಾಕಬೇಕು ಸಾಮಾಜಿಕ ಜಾಲತಾಣದ ಮುಖಾಂತರ. ಯಾಕೆಂದರೆ ಆ ಸುಳ್ಳನ್ನೇ ನಿಜ ಅಂದ್ಕೊಂಡು ಎಷ್ಟೋ ಜನ ನಂಬಿ ಓಟ್ ಹಾಕಿ ಇಂಥ ಅಲಾಲ್ ಟೋಪಿಗಳನ್ನ ಗೆಲ್ಲಿಸ್ಬಿಡ್ತಾರೆ. ಹಾಗಾಗಿ ಕಷ್ಟಗಳು ಎದುರಿಸ್ಬೇಕಾಗಿದೆ ಅಷ್ಟೆ. ಧನ್ಯವಾದ ಸ್ನೇಹಿತರೆ. ಆ ಉಮೇಶ್ ಕತ್ತಿಗೆ ಇನ್ನೊಂದಷ್ಟು ಜನ ಫೋನ್ ಮಾಡಿ ಮಾತಾಡಿ, ನಿಮ್ಮ ಅಪ್ಪನ ಮನೆಯಿಂದ ನೀನೇನು ಕೊಡ್ತಿಲ್ಲಪ್ಪ, ಇಲ್ಲ ನೀನು ಮಾಡಿಕ್ಕಿರೋ ಅಂಥ ಎಕರೆಗಟ್ಟಲೆ ಜಾಗದಿಂದ ನೀನೇನು ಬೆಳೆದು ಕೊಡ್ತಾ ಇಲ್ಲ, ನಮಗೆ ಸೇಲ್ಬೇಕಾಗಿರೋ ಅಂತಹ ದವಸ ಧಾನ್ಯಗಳನ್ನ
ಅನುಕೂಲ ತಕ್ಕಂತೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದನ್ನು ಕೊಡೋ ಅಂತ ಕೆಲಸ ಮಾಡ್ರು, ಅದನ್ನು ಬಿಟ್ಬಿಟ್ಟು ಬದುಕು ಸಾಯಿ ಅನ್ನೋ ರೀತಿಲೆಲ್ಲ ಮಾತಾಡಿದ್ರೆ ಪಾಪಿ ಮುಂಡೆ ಮಕ್ಕಳ ಫಸ್ಟು ನೀವು ಸತ್ತೋಗ್ರಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತಾಡಿ, ಅವ್ರ ನಂಬರ್ ಸಿಕ್ಕಿದ್ರೆ ಎಲ್ಲರೂ ಮಾತಾಡಿ ಪ್ರಶ್ನೆ ಮಾಡಿ ಕೇಳಿ. ಪ್ರಶ್ನೆ ಮಾಡಿ ಕೇಳೋದಕ್ಕೆ ಅಲ್ವಾ ಅವ್ರನ್ನ ನಾವು ಚುನಾವಣೆಯಲ್ಲಿ ಗೆಲ್ಸ್ ಕಳಿಸಿರೋದು. ದಯವಿಟ್ಟು ಪ್ರಶ್ನೆ ಮಾಡಿ ಕೇಳಿ.